ನೀವು ಹೇಳಿದ್ರಿ ಫ್ಯಾನ್ಸ್ ನಮ್ದು ಬ್ಯಾರಿಕೇಡ್ ಇರಬಾರ್ದು ಅಂತ ಸಾಂಗ್ ಎಲ್ಲ ಕಡೆ ರಿಲೀಸ್ ಮಾಡಿದ್ರೆಲ್ಲ, ಆದ್ರೆ ಒಂದು ಸೆಲೆಬ್ರಿಟಿಗಳ ಒಂದು ಆಸೆ ಇದೆ ಡಿ ಬಾಸ್ ಅವರು ನಮ್ಮ ಜೊತೆ ಸಿನಿಮಾ ಕುತ್ಕೊಂಡು ನೋಡ್ಬೇಕು ಅಂತ ಎಷ್ಟೋ ಕಮೆಂಟ್ಸ್. ಥಿಯೇಟರ್ಗೆ ಆಕ್ಚುಲಿ ನೀವು ಗ್ಯಾರಂಟಿ ಹಾಕ್ತೀರಾ ಸರ್? ನೀವು ಗ್ಯಾರಂಟಿ ಕೊಡ್ತೀರಾ? ಅದೇನಾದ್ರೂ ಕೂಡ ಆರ್ಕಿಟೆಕ್ಚರ್ ರೆಸ್ಪಾನ್ಸಿಬಲ್ ಸೀಟ್ ಹೋದ್ರೆ ಗ್ಲಾಸ್ ಹೋದ್ರೆ ಇನ್ನೊಂದು ಹೋದ್ರೆ ನಾನು ಅಂತ ಕಮೆಂಟ್ ಸರ್. ಆದ್ರೆ ಸರ್ ಪೂರ್ತಿ ಎಷ್ಟು ಸರ್ ಜಯಂತ್ ಎಲ್ಲಿ ಸರ್? ದಯವಿಟ್ಟು ಜಯಂತ್ ಚಕ್ರವರ್ತಿ ಅಂತ ಬಿಟ್ಟು ನೋಡ್ಕೊಳ್ಳಿ. ಆಕ್ಚುಲಿ ಆ ಥಿಯೇಟರ್ ಅಷ್ಟು ನಿಮ್ಗೆ ಆಸೆ ಇದೆಯಾ ಸರ್? ಆಸೆ ಇದೆ ಸರ್, ಬಟ್ ಒಂದೇ ನಾವು ಕಷ್ಟ ಮಾಡಕ್ಕೆ ಇಷ್ಟ ಪಡೋಲ್ಲ. ಈ ಬಾರಿ ಅದು ನೋಡ್ತಾರೆ ಅನ್ನೋ ಒಂದು ಇಲ್ಲ, ಆಕ್ಚುಲಿ ಇಷ್ಟ ಮಾಡಕ್ಕೆ ಇಷ್ಟ ಪಡೋಲ್ಲ. ಎಂಜಾಯ್ ಮಾಡಿ. ನಮ್ಮ ಫೋಕಸ್ ಮೊದಲನೇದ್ರಿಂದ ದರ್ಶನ್ ಅವರು ಹೇಳ್ತಾ ಬಂದು ನಾನು ಹೇಳ್ತಾ ಬಂದೆ, ಡಬ್ಬಿಂಗು ಇದು ಕನ್ನಡ ಕನ್ನಡ ಒರಿಜಿನಲ್ ಈ ನಾಲ್ಕು ಭಾಷೆಗಳಲ್ಲಿ ಡಬ್ಬಿಂಗ್ ಮಾಡ್ತಾ ಇರೋದು ನಿಜ, ಬಟ್ ಮೇನ್ ಫೋಕಸ್ ಇಸ್ ಕನ್ನಡ. ಅವ್ರಿಗೂ ತುಂಬ ಕ್ಲಾರಿಟಿ ಇದೆ, ನನಗೂ ಕ್ಲಾರಿಟಿ ಇದೆ. ಕನ್ಫ್ಯೂಸ್ ಮೋಡಲ್ಲಿ ನಾವು ಯಾರೂ ಇಲ್ಲ. ಸೊ ಇಲ್ಲಿ ಥಿಯೇಟರ್ ಸೆಟಪ್ ಏನು ಅನ್ನೋದು ದರ್ಶನ್ ಅವ್ರ ಸಿನಿಮಾ ಅಂದರೆ ಆ ಪ್ರಶ್ನೆ ಐ ಡೋಂಟ್ ಐ ಥಿಂಕ್ ಒಂದು ಮಟ್ಟಕ್ಕೆ ಇರೆಲೆವೆಂಟ್ ಆಗಿಬಿಡುತ್ತೆ. ಮುಗಿಬಿಟ್ಟು ಜನ ಬರ್ತಾರೆ ಮತ್ತು ಕನ್ಫರ್ಮ್ಡ್ ಆಗಿ ಆ್ಯಸ್ ಫಾರ್ ಆಸ್ ದ ಎಕ್ಸಿಬಿಟರ್ಸ್ ಆರ್ ಕನ್ಸರ್ನ್. ಹಣಕಾಸು ವ್ಯಾಪಾರ ಅದು ಕಾಲಕಾಲಕ್ಕೆ ತನ್ನದೇ ಆದ ಶೇಪ್ ತಗೊಳುತ್ತೆ, ನಿರ್ಧಾರಗಳು ಆಗ್ತಾ ಹೋಗುತ್ತೆ. ಬೇರೆ ಭಾಷೆಗಳಲ್ಲಿ ಯಾವತ್ತು ರಿಲೀಸು, ಯಾವ ಥರ ರಿಲೀಸು, ಥಿಯೇಟ್ರಿಕ್ ಅಲ್ಲ, ಓ ಟಿ ಟಿ ರಿಲೀಸಾ, ಏನು ನಾ ಮಾಡ್ತೀನಿ ಅದು ಕೂಡ ಬಿಸ್ನೆಸ್ ಡಿಸಿಷನ್ನು. ಆ್ಯಂಡ್ ಶಾರ್ಟ್ಲಿ ಐ ವಿಲ್ ಏನು ನಾನು ಆ ಲೆಕ್ಕ ಇಟ್ಟಿಲ್ಲ ಸರ್, ವ್ಯಾಪಾರಕ್ಕಿಂತ ನಾನು ಕೂತೇ ಇದೆ ಆ ಲೆಕ್ಕ. ಸಾರಿ, ನಾನು ಹೆಚ್ಚು ವ್ಯಾಪಾರನ ಈಚೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ನಾನು ಯಜಮಾನನೂ ಮಾತಾಡಿಲ್ಲ. ಕಲೆಕ್ಷನ್ ಎಷ್ಟು, 100 crore, 200 crore, 500 crore, ನಾನು ಮೊದಲೇ ಹೇಳಿದೆ. ತುಂಬ ಫಿನಿಷೆಡ್ ಆಗಿ ತುಂಬ ಒಡ್ಡಾಗಿ ಹೇಳಿದೆ, ಆ ಶೋಕಿನೇ ಇಲ್ಲ ನನಗೆ ಅಂತ. ಬಿಸ್ನೆಸ್ ನಾನು ಒಂದೇ ಸಿನಿಮಾ ಒಂದು ಕ್ರಾಂತಿ ಅಷ್ಟೇ ಅಲ್ಲ. ಆ್ಯಸ್ ಎ ಪ್ರೊಡಕ್ಷನ್ ಹೌಸ್ ವಿ ಮೇಕ್ ಸೀರಿಯಲ್ಸ್, ವಿ ಮೇಕ್ ಲಾಟ್ ಆಫ್ ಅದರ್ ಕಂಟೆಂಟ್. ನನ್ನದೇ ಅದೇ ಮ್ಯೂಸಿಕ್ ಕಂಪನಿ ಇದೆ. ಎಂಡ್ ಆಫ್ ದ ಡೇ ಇಟ್ ಇಸ್ ಮೈ ಬ್ಯಾಲೆನ್ಸ್.